ಪ್ರೀತಮ್ಮಣ್ಣ ಯಾವುದೇ ಕಾರಣಕ್ಕೂ 50,000 ಓಟಿಂದ ಮೇಲೆ ಲೀಡಲ್ ಗೆದ್ದೇ ಗೆಲ್ತಾರೆ ಸರ್. ಹಾಸನದಲ್ಲಿ ಅಭಿವೃದ್ಧಿ ಅಂತ ನೋಡ್ತಾ ಇರೋದೇ ಪ್ರೀತಮ್ ಅವರಿಂದನೇ ಹೊರತು ಇನ್ನು ಬೇರೆ ಯಾವರಿಂದನೂ ಅಲ್ಲ. ಜಾತಿ ಮೀರಿದ ರಾಜಕೀಯ ಇವತ್ತು ಪ್ರೀತಮ್ಮಣ್ಣ ಅನ್ನೋರು ಇಂಥ ವ್ಯಕ್ತಿ ಸಿಕ್ಕಿರೋ ನಮಗೆ ಒಂದು ಅದೃಷ್ಟಶಾಲಿಗಳು ನಾವು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಉಪ್ಪನ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡಿದವ್ರೆ ಇಲ್ಲಿವರೆಗೂ ಇರೋದು. ಆದರೆ ಕೆಲಸ ಮಾಡಿ ನಾನು ರಾಜಕೀಯ ಮಾಡಿದ್ದೀನಿ ಅನ್ನೋ ಏಕೈಕ ವ್ಯಕ್ತಿ ನಮ್ಮ ಕಾಣಂಗೆ ಪ್ರೀತಮ್ ಗೌಡರು ಒಬ್ಬರೇ ಸರ್. ಅವ್ರ ಋಣ ನಮ್ಮಲ್ಲಿದೆ ಸರ್. ನಾವು ಈ ಸಲ ಅವರಿಗೆ ಓಟು 50,000ಗಿಂತ ಹೆಚ್ಚಿನ ಲೀಡಲ್ ನಾವು ಗೆಲ್ಸೆ ಗೆಲ್ಲಿಸ್ತೀವಿ ಸರ್. ಅವ್ರನ್ನ ಸ್ಲಮ್ಮು ಅಂತ ಕಾಲು ಒಳಕಿಡ್ತಾ ಇತ್ತಿಲ್ಲ. ಈಗ ಬಂದ್ಬಿಟ್ಟು 3 ತಿಂಗಳು ಎಲೆಕ್ಷನ್ ಇದೆ ಅಂತ ಏನ್ ಸರ್ 3 ತಿಂಗಳು ಎಲೆಕ್ಷನ್ ಇದೆ ಅಂತ ಬಂದ್ಬಿಟ್ಟು ದೊಡ್ಡದಾಗಿ ಒಂದು ಹಾರ ಹಾಕಿಸ್ಕೊಂಡು ಕೈ ಮುಗಿತಾರೆ ಓಟ್ ಹಾಕಿ ಅಂತ ಮತ್ತೆ ಸ್ಲಮ್ ಕಡೆಗೆ ತಲೆನೂ ಹಾಕಲ್ಲ ಬರೋದು. ಅದೇ ನಮ್ಮ ಶಾಸಕರು 45 ಎಲೆಕ್ಟ್ರಿಕ್ ಬೈಕ್ಗಳು ಕೊಡಿಸಿದ್ದಾರೆ, 2 ಕಾರ್ ಕೊಡಿಸಿದ್ದಾರೆ. ನಮ್ಮ ಋಣ ಇದೆ ಅನ್ನೋದು ಋಣ ಅದನ್ನ ಈ ಸತಿ ಅವ್ರಿಗೆ 50,000 ಲೀಡಲ್ಲಿ ಹೆಚ್ಚಿಗೆ ಗೆಲ್ಲಿಸ್ಕೊಂಡು ಕರ್ಕೊ ಬರ್ತೀವಿ. ನಮಸ್ಕಾರ ವೀಕ್ಷಕರೇ, ಹಾಸನ ವಿಧಾನಸಭಾ ಕ್ಷೇತ್ರ ತುಂಬಾನೇ ರಂಗೇರಿದೆ, ಹೈ ವೋಲ್ಟೇಜ್ ಕ್ಷೇತ್ರ ಕರ್ನಾಟಕದಲ್ಲಿ. ಇದೀಗ ಹಾಸನ ವಿಧಾನಸಭಾ ಕ್ಷೇತ್ರದ ಒಂದಷ್ಟು ಮತದಾರರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಸರ್ ನಮಸ್ತೆ, ನನ್ನ ಹೆಸರು ಶಿವಕುಮಾರ್ ಅಂತ, ಆಟೋ ಚಾಲಕ. ಏನಿದೆ ಹಾಸನ ಟ್ರೆಂಡ್ ಈ ಸಲ? ಸರ್ ಹಾಸನ ಟೆಂಡರು ಹೇಳಬೇಕು ಅಂತಂದ್ರೆ ಪ್ರೀತಮ್ ಗೌಡರಿಗೆ ಯಾವುದೇ ಕಾರಣಕ್ಕೂ ಜನನ ಕವಿ ಬಿಡಲ್ಲ. ಜನಗಳ ಮನಸ್ಸಲ್ಲಿ ಯಾವತ್ತೂ ಅವರು 10 ವರ್ಷದಿಂದ ಉಳ್ಕೊಂಡಿದ್ದಾರೆ. ಎಲೆಕ್ಷನ್ ಮುಂಚೆಗಿಂದಲೂ ಕೆಲಸ ಮಾಡಿದ್ದಾರೆ, ಎಲೆಕ್ಷನ್ ಅಲ್ಲಿ ಗೆದ್ಮೇಲೂ ಕೆಲಸ ಮಾಡಿದ್ದಾರೆ. ಅವ್ರು ಕೋವಿಡ್ ಟೈಮಲ್ಲಿ ಪ್ರತಿ ದಿವಸ ಬೆಳಗ್ಗೆ ತಿಂಡಿ ಆಗ್ಬೋದು, ಮಧ್ಯಾಹ್ನ ಊಟ ಆಗ್ಬೋದು, ರಾತ್ರಿ ಊಟ ಆಗ್ಬೋದು, ಮನೆಗೆ ಪ್ರತಿ ದಿವಸ 20-25 ಸಾವಿರ ಜನಕ್ಕೆ ಅವ್ರಿಗೆ ಯಾರು ಹೊಸ್ಕೊಂಡು ಮನಿಕಂಬಾರ್ದು ಅನ್ನೋ ದೃಷ್ಟಿಯಿಂದ ಕೇಳಿ ಸ್ಲಮ್ಮಲ್ಲಿ ಆಗ್ಬೋದು, ಅಫಿಷಿಯಲ್ ಏರಿಯಲ್ಲಿ ಆಗ್ಬೋದು, ಅವ್ರಿಗೆ ಔಷಧಿ ಮಾತ್ರೆಗಳಿಂದ ಹಿಡಿದು ಅವ್ರ ವ್ಯಾಕ್ಸಿನ್ ಕೊಡೋದ್ರಿಂದ ಹಿಡಿದು ನಮ್ಮ ಆಟೋ ಚಾಲಕರಿಗೂ ಸಹಿತ ಅವರು ಎಲೆಕ್ಷನ್ ಇಲ್ಲಕ್ಕಿಂತ ಮುಂಚೆ ನಮಗೆ ಆಟೋ ಚಾಲಕರಿಗೆ ಇನ್ಶೂರೆನ್ಸ್ 6,000 ರೂಪಾಯಿ ಇದ್ರೆ ಅವ್ರ ಕೈಯಿಂದ 3,000 ರೂಪಾಯಿ ಹಾಕಿ ಅವ್ರ 3,000 ರೂಪಾಯಿ ಅವ್ರದೇ ಸ್ವಂತ ದುಡ್ಡಲ್ಲಿ ಕಟ್ಬಿಟ್ಟು ಇನ್ಶೂರೆನ್ಸ್ ಎಲ್ಲ ಕೊಟ್ಟಿದ್ದಾರೆ. ನಮ್ಮ ಆಟೋ ಚಾಲಕರಿಗೆ ಪ್ರಪ್ರಥಮ ಬಾರಿಗೆ ಫಸ್ಟು ವ್ಯಾಕ್ಸಿನ್ ಕೊಟ್ಟವರೆ ಇಂಡೋರ್ ಸ್ಟೇಡಿಯಂ ಕೂರಿಸ್ಕೊಂಡು ನಮ್ಮ ಪ್ರೀತಮ್ ಅಣ್ಣರು. ಒಟ್ನಲ್ಲಿ ಏನ್ ನೀವು ಹೇಳ್ತಿರೋದು ಸುಮ್ಮನೆ ಲೀಡ್ ಲೆಕ್ಕ ಹಾಕೊಂಬಿಡಿ ಅಂತ ಹೇಳ್ತಿದ್ದಾರೆ? ಖಂಡಿತ ಖಂಡಿತ, ಅವ್ರೇನ್ ಪ್ರೀತಮ್ ಅಣ್ಣ 50,000 ಲೀಡಲ್ ನಾವು ಗೆಲ್ತೀವಿ ಅಂತ ಹೇಳಿದರೆ ಹಾಸನ ಜನತೆ ಇವತ್ತು 50,000 ಅಲ್ಲ ಸರ್, ಅದಕ್ಕಿಂತ ಹೆಚ್ಚಿನ ಮತದಲ್ಲಿ ಗೆಲ್ಲಿಸ್ತಾರೆ. ಅವರು ಈ ಸತಿ ಗೆಲ್ಲದಂತ ಗ್ಯಾರಂಟಿ ಅಲ್ಲ, ತುಂಬಾ 50,000 ಲೀಡ್ಗಿಂತಲೂ ಹೆಚ್ಚಾಗಿ ಗೆಲ್ತಾರೆ ಸರ್. ಅದಕ್ಕಂತೂ ನಾ ಆಟೋ ಚಾಲಕನಾಗಿ ನಾ ಎಲ್ಲ ಕಡೆ ನಾನು ಸಾರ್ವಜನಿಕವಾಗಿ ಸೇವೆ ಮಾಡ್ತಿರೋದ್ರಿಂದ ಆ ಜನಗಳ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡಿದ್ದೀನಿ. ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ಸರ್, ಪ್ರೀತಮ್ ಅಣ್ಣ ಯಾವುದೇ ಕಾರಣಕ್ಕೂ 50,000 ಓಟಿಂದ ಮೇಲೆ ಲೀಡಲ್ ಗೆದ್ದೇ ಗೆಲ್ತಾರೆ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ರೇಣುಕಾ ಪ್ರಸಾದ್ ಅಂತ. ರೇಣುಕಾ ಪ್ರಸಾದ್ ಹೇಳಿ, ಏನಿದೆ ಟ್ರೆಂಡ್ ಸರ್? ಇವತ್ತಿನ ದಿನ ಹಾಸನದಲ್ಲಿ ಅಭಿವೃದ್ಧಿ ಅಂತ ನೋಡ್ತಾ ಇರೋದೇ ಪ್ರೀತಮ್ ಗೌಡರಿಂದನೇ ಹೊರತು ಇನ್ನು ಬೇರೆ ಯಾವರಿಂದನೂ ಅಲ್ಲ. ಏನ್ ಸರ್ ಅಂತ ಅಭಿವೃದ್ಧಿ ಏನಾಗಿದೆ 5 ವರ್ಷದಲ್ಲಿ ಸರ್? ಇಲ್ಲೇ ಕೋವಿಡ್ ಸಂಬಂಧದಲ್ಲಿ ಆಗಿರ್ಬೋದು ಅಥವಾ ಈಗ ಚರಂಡಿ ಆಗಲಿ, ರಸ್ತೆ ಆಗಲಿ, ಆಮೇಲೆ ಹಾಸನ ತಾಯಿ ದರ್ಶನ ಪ್ರತಿದಿನ 25,000 ಮೇಲೆ ಹೆಂಗ ಗೊತ್ತಾ ಅನ್ನದಾನ ಪ್ರಸಾದ ಏನು ಹೇಳಿ ಪ್ರತಿಯೊಂದು ಮಾಡಿದ ಪ್ರೀತಮ್ಮಣ್ಣನೇ ಇಲ್ಲಿ ಸರ್ ಅಭಿವೃದ್ಧಿ ಅಂತ ಕಂಡದ ಪ್ರೀತಮ್ಮಣ್ಣ ಕಡೆಯಿಂದಾನೆ. ಉಗುಳ ಚಂಡಿ ವ್ಯವಸ್ಥೆ ಆಗಿರ್ಬೋದು, ರೋಡು, ನೀರು, ಟಾರು, ಬೀದಿ ದೀಪಗಳು ಯಾವ್ದು ಎಲ್ಲ ಅಭಿವೃದ್ಧಿ ಕಂಡಿದ ಪ್ರೀತಮ್ಮಣ್ಣ ಕಡೆಯಿಂದ. ಓಕೆ ಸರ್, ಒಂದೇ ಒಂದು ಪ್ರಶ್ನೆ. ರೋಡು, ನೀರು, ಟಾರು, ಚರಂಡಿ ಪ್ರತಿಯೊಬ್ಬ ಜನಪ್ರತಿನಿಧಿಯು ಮಾಡಬೇಕಾಗಿರೋ ಕೆಲಸನೇ, ಅದ್ರಲ್ಲಿ ಹೊಸ್ತೇನೆ. ನೀವು ಹೇಳೋ ಪ್ರಕಾರ ನಿಜಕ್ಕೂ ಪ್ರೀತಮ್ ಗೌಡರು, ಯಾಕಂದ್ರೆ ಹ್ಯೂಜ್ ರೆಸ್ಪಾನ್ಸ್ ಇದೆ. ಇಡೀ ನಾವು ಬೆಂಗಳೂರಲ್ಲಿ ಕುತ್ಕೊಂಡು ಹಾಸನ ನೋಡುವಾಗ ಪ್ರೀತಮ್ 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 ಅನ್ನೋದು ಚರ್ಚೆ, ಏನಂತ ಇಂಪ್ಯಾಕ್ಟ್ ಏನು ಅಂತ? ಸರ್, ಅವರು ಎಲ್ಲ ಜನಾಂಗದವ್ರನ್ನ ಒಂದೇ ಥರ ನೋಡ್ತಾರೆ, ಯಾವುದೇ ಥರ ಆಗಲಿ. ಈಗ ಅವರು ಇವರು ಒಂದು ಭೇದ ಭಾವ ಅನ್ನೋದಿಲ್ಲ. ಜಾತಿ ಮೀರಿದ ರಾಜಕೀಯ, ಜಾತಿ ಮೀರಿದ ರಾಜಕೀಯ ಇವತ್ತು ಪ್ರೀತಮ್ಮಣ್ಣ ಅನ್ನೋರು ಇಂಥ ವ್ಯಕ್ತಿ ಸಿಕ್ಕಿರೋ ನಮಗೆ ಒಂದು ಅದೃಷ್ಟಶಾಲಿಗಳು ನಾವು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು ಸೊ ಮಚ್. ಒಂದಷ್ಟು ಜನ ಮತ್ತಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಿಮ್ಮ ಹೆಸರು? ಸರ್ ವರುಣ್ ಅಂತ. ಸರ್ ವರುಣ್ ಹೇಳಿ, ವರುಣ್ ಏನು ಮಾಡ್ತೀರಾ ನೀವು? ಸರ್ ನಾವು ಕೂಲಿ ಕಾರ್ಮಿಕರು ಸರ್. ಕೂಲಿ ಕಾರ್ಮಿಕರು? ಎಲ್ಲಿ ಹೋಗಿಲ್ಲ ಕೆಲಸಕ್ಕೆ ಇವತ್ತು? ಸರ್ ಇವತ್ತು ಹೋಗಿಲ್ಲ ಸರ್. ಏನು ನಡೀತಾ ಇದೆ ಹಾಸನ ಟ್ರೆಂಡ್? ಹಾಸನ ಟ್ರೆಂಡು ಅಂದರೆ ಸರ್, ಇಲ್ಲಿ ಹಾಸನಲ್ಲಿ ಏನು ಗೊತ್ತಾ ಸರ್, ಅಪ್ಪನ ಹೆಸರು ಹೇಳ್ಕೊಂಡು ರಾಜಕೀಯ ಮಾಡಿದವರೆ ಇಲ್ಲಿವರೆಗೂ ಇರೋದು. ಆದರೆ ಕೆಲಸ ಮಾಡಿ ನಾನು ರಾಜಕೀಯ ಮಾಡಿದ್ದೀನಿ ಅನ್ನೋ ಏಕೈಕ ವ್ಯಕ್ತಿ ನಮ್ಮ ಕಾಣಂಗೆ ಪ್ರೀತಮ್ ಗೌಡರು ಒಬ್ಬರೇ ಸರ್. ಸರ್ ನಾವು ಇಲ್ಲೇ ದೇವಿನಗರ ನಿವಾಸಿಗಳು ಸರ್. ಕೋವಿಡ್ ಟೈಮಲ್ಲಿ ಸರ್ ಇಲ್ಲ ಅಂದರೂ 10,000 ಜನಕ್ಕೆ ಊಟ ಹಾಕಿದಾರೆ ಸರ್. ನಾವು ಹೋಗಿ ನಾವು ಖಂಡಿತವಾಗ್ಲೂ ಊಟ ಮಾಡ್ಕೊಂಡು ಬಂದಿದ್ದೀವಿ ಸರ್ ಅಲ್ಲಿ. ಮತ್ತು ಮನೆಗಳಿಗೆ ಆಯಿತು, ಹಕ್ಕುಪತ್ರ ಎಲ್ಲ ಅವರೇ ಕೊಡಿಸಿದ್ರು ಸರ್. ಅವ್ರ ಋಣ ನಮ್ಮಲ್ಲಿದೆ ಸರ್. ನಾವು ಈ ಸಲ ಅವರಿಗೆ ಓಟು 50,000ಗಿಂತ ಹೆಚ್ಚಿನ ಲೀಡಲ್ಲಿ ನಾವು ಗೆಲ್ಸೆ ಗೆಲ್ಲಿಸ್ತೀವಿ ಸರ್. ಅವ್ರನ್ನ ಥ್ಯಾಂಕ್ ಯು ವರುಣ್ ಅವರೇ. ಎಷ್ಟು ಜನ ಇದ್ದಾರೆ ಸರ್ ನಿಮ್ಮ ಹೆಸರು? ಲಕ್ಷ್ಮಣ್ ಅಂತ. ಬನ್ನಿ ಲಕ್ಷ್ಮಣ್ ಅವ್ರು, ಈ ಕಡೆ ಬಿಸಿಲಿದೆ, ಬನ್ನಿ ಆರಾಮಾಗಿ ಮಾತಾಡಿ. ಹಾಂ ಹೇಳಿ ಸರ್. ಹೇಳಿ, ಏನಿದೆ ಹಾಸನ ಟ್ರೆಂಡ್ ಈ ಸಲ? ಹಾಸನ ಸೂಪರ್ ಆಗಿದೆ ಸರ್. ನಮ್ಗೇನಪ್ಪ, ನಾವು ಬೆಂಗಳೂರಲ್ಲಿ ಕೂತ್ಕೊಂಡ್ರೆ ಬರೀ ಹಾಸನದೇ ಚರ್ಚೆ, ಎಲ್ಲಿ ನೋಡಿದ್ರು ಹಾಸನ ಹಾಸನ ಕಮಾನ್ ಕಮಾನ್ ಟ್ರೆಂಡಿಂಗ್ ಮಾಡಿದ್ದಾರೆ. ನಮ್ಮ ಸಿದ್ದೇನಗರ ಅಂಬೇಡ್ಕರ್ ನಗರಕ್ಕೆ ಹಿಂದೆ 15 ವರ್ಷ 20 ವರ್ಷದಿಂದ ಗೆದ್ದಂಥ JDS ಆಗಲಿ ಕಾಂಗ್ರೆಸ್ ಆಗಲಿ
ಸ್ಲಮ್ ಅಂತ ಕಾಲು ಒಳಕ್ಕೆ ಇಡ್ತಾ ಇತ್ತಿಲ್ಲ ಈಗ ಬಂದ್ಬಿಟ್ಟು ಮೂರು ತಿಂಗಳು ಎಲೆಕ್ಷನ್ ಇದೆ ಅಂತ ಏನು ಸರ್ ಮೂರು ತಿಂಗಳು ಎಲೆಕ್ಷನ್ ಇದೆ ಅಂತ ಬಂದ್ಬಿಟ್ಟು ದೊಡ್ಡದಾಗ ಒಂದು ಆರ ಹಾಕಿಸ್ಕೊಂಡು ಕೈ ಮುಗಿತಾರೆ ಓಟ್ ಹಾಕಿ ಅಂತ ಮತ್ತೆ ಸ್ಲಮ್ ಕಡೆಗೆ ತಲೆನೂ ಹಾಕಲ್ಲ ಅದೇ ನಮ್ಮ ಶಾಸಕರಾದ ಪ್ರೀತಮ್ ಜಯಗೌಡರು ಗೆದ್ದಂಥ ಸಂದರ್ಭದಲ್ಲಿ ಗೆಲ್ಲಕ್ಕಿಂತ ಮುಂಚೆನೂ ನಮ್ಮ ಸಿದ್ದನಗರ ಅಂಬೇಡ್ಕರ್ ನಗರಕ್ಕೆ ರೋಡಿನ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದಾರೆ ಕಾಂಕ್ರೀಟ್ ರೋಡು ಚರಂಡಿ ಮಾಡಿಸ್ಕೊಟ್ಟಿದ್ದಾರೆ ಯು ಸಿ ಡಿ ಲೈನ್ ಮಾಡಿಸ್ಕೊಟ್ಟಿದ್ದಾರೆ ಹಕ್ಕುಪತ್ರ ನೀಡಿದ್ದಾರೆ ವೃದ್ಧರಿಗೆ ವಿಧವೆಯರಿಗೆ ಪಿಂಚಿನು ಮನೆ ಬಾಗ್ಲಿಗೆ ಪಿಂಚಿನ ಮಾಡಿಸ್ಕೊಟ್ಟಿದ್ದಾರೆ ಕೋವಿಡ್ ಸಮಯದಲ್ಲಿ ದಿನಸಿ ಕಿಟ್ ಕೊಡಿಸಿದ್ದಾರೆ ಮತ್ತು ಕೋವಿಡ್ ಸಮಯದಲ್ಲಿ ನಾವೆಲ್ಲ ಕೂಲಿ ಕೆಲಸ ಮಾಡೋರು ಸ್ತಂಭಲ್ಲಿರೋದು ಮೂರು ಟೈಮಿಗೂ ನಮಗೆ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ತುಂಬ ಅಭಿವೃದ್ಧಿಗಳು ಮಾಡಿಕೊಟ್ಟಿದ್ದಾರೆ ಮತ್ತು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ನಾವು ಬರೀ ಅಪ್ಲಿಕೇಶನ್ ಇಟ್ಕೊಂಡು 10 ವರ್ಷದಿಂದ ಬರೀ ಅಲ್ಲಿಗೆ ಹೋಗೋದು ತಿರುಗ್ಕೊಂಡು ಬರೋದು ಅದೇ ನಮ್ಮ ಶಾಸಕರು 45 ಎಲೆಕ್ಟ್ರಿಕ್ ಬೈಕ್ಗಳು ಕೊಡಿಸಿದ್ದಾರೆ 2 ಕಾರ್ ಕೊಡಿಸಿದ್ದಾರೆ ಯಾರಿಗೆ ಕೊಡ್ಸೋರು ಎಲೆಕ್ಟ್ರಿಕ್ ಬೈಕ್ ಎಲೆಕ್ಟ್ರಿಕ್ ಬೈಕ್ ತೀರಾ ಬಡವರಂತರಿಗೆ ಅದನ್ನು ಕೊಡಿಸಿದ್ದಾರೆ ಅಂತವರಿಗೆ 3 ಜನಕ್ಕೆ ಹ್ಯಾಂಡಿಕ್ಯಾಪ್ಗಳಿಗೂ ಕೊಡಿಸಿದ್ದಾರೆ ನಾರ್ಮಲ್ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡಿದ್ದ ಅಂತ ಸಾಮಾನ್ಯ ಜನಕ್ಕೂ 45 ಎಲೆಕ್ಟ್ರಿಕ್ ಬೈಕ್ಗಳು ಕೊಡಿಸಿದ್ದಾರೆ 2 ಕಾರ್ ಕೊಡಿಸಿದ್ದಾರೆ ಆಟೋ ಕೊಡಿಸಿದ್ದಾರೆ ಇನ್ನು ಅದು ಬಿಟ್ಟರೆ ನಾವು ಇನ್ನೂ ಏನೇನು ಎಲ್ಲ ರೀತಿ ನಮಗೆ ದಲಿತರಿಗೆ ಏನು ಸ್ಪಂದಿಸ್ತಿದ್ದಾರೆ ಅಂದರೆ ನಮ್ಮ ಶಾಸಕರಿಗೆ ಈ ಸತಿ ನಾವು ಅವ್ರನ್ನ ನಮ್ಮ ಋಣ ಇದೆ ಅನ್ನೋದು ಋಣ ಅದನ್ನು ಈ ಸತಿ ಅವ್ರಿಗೆ 50,000 ಲೀಡಲ್ಲಿ ಹೆಚ್ಚಿಗೆ ಗೆಲ್ಲಿಸ್ಕೊಂಡು ಕರ್ಕೊಬತ್ತೀವಿ ಥ್ಯಾಂಕ್ ಯು ಸರ್ ಶ್ರೀಕಾಂತ್ ಅಂತ ಸರ್ ಟ್ರೆಂಡ್ ಗಿಂಡೇನಿಲ್ಲ ಸರ್ ಒನ್ ಮನ್ ಶೋ ಅಷ್ಟೇ ನಮ್ಮ ಆಸನ ಕ್ಷೇತ್ರದಲ್ಲಿ ಕುಡಿಯೋ ನೀರಿನ ಘಟಕನೇ ಇರಲಿಲ್ಲ ಸರ್ ಇದು 5 ರೂಪಾಯಿ ಕಾಯ್ನಿಂದು ಇವತ್ತು ನೀವು ಯಾವ ಮೂಲೆಗೆ ಹೋದ್ರೂ ಕುಡಿಯೋ ನೀರಿನ ಘಟಕ ಕುಡಿಯೋ ನೀವು ಪ್ರತಿಷ್ಠೆಯಾಗಿ ತಗೊಂಡಿದ್ರೆ ಸರ್ ಭವಾನಿ ಅವ್ರು ಬಂದು ಕ್ಯಾಂಡಿಡೇಟ್ ಆಗಬೇಕಿತ್ತು ಅವರೇ 5-6 ಸರ್ವೆ ಮಾಡಿಸಿ ಸೋಲಾ ಪರಿಸ್ಥಿತಿ ಬಂದಾಗ ಸ್ವರೂಪನ 100% ಸರ್ ಪ್ರೀತಮ್ ಗೌಡರು ಮಾನವೀಯ ಮೌಲ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತಾರೆ ಸರ್ ನೀವು ಕೋವಿಡ್ ಸಂದರ್ಭದಲ್ಲಿ ಯಾರು ರೇವಣ್ಣ ಇದ್ರು ಸರ್ ಯಾವ ಭವಾನಿ ಇದ್ರು ಸರ್ ಯಾವ ಪ್ರಜ್ವಲ್ ಇದ್ರು ಸರ್ ಸಂಸದರಾಗಿ ಒಂದೇ ಒಂದು ಏರಿಯಾಗೆ ಬಂದು ವಿಸಿಟ್ ಮಾಡಲಿಲ್ಲ ಒಬ್ಬರೇ ಒಬ್ಬರಿಗೆ ಒಂದು ಫುಡ್ ಕಿಟ್ ಕೊಡಲಿಲ್ಲ ಬರೋದು ಟಿ ವಿ ಮುಂದೆ ಪ್ರೀತಮ್ ಗೌಡರು ಬೈದ್ರೆ ಲೀಡರ್ ಆಯ್ತೀವಿ ಅನ್ನೋ ಮನಸ್ಥಿತಿ ಇರೋ ಸಂಸದರಿಂದ ಏನು ಹಾಸನದಲ್ಲಿ ಅಭಿವೃದ್ಧಿ ಆಗಿಲ್ಲ ಅವ್ರು ಬರೀ ಭಾಷಣಕ್ಕೆ ಸೀಮಿತ ದಯಮಾಡಿ ಸಂಸದರು ನಂದು ಒಂದೇ ವಯಸ್ಸು ನಮ್ಮ ಶಾಸಕರಿಗೆ ಹೋಗು ಬಂದು ಮಾತಾಡ್ತಾರೆ ನನಗೂ ಆ ಮಾತಾಡೋದು ಧೈರ್ಯ ಇದೆ ಹಕ್ಕಿದೆ ಮಾತಾಡ್ತೀನಿ ದೇವೇಗೌಡರು ಜಿಲ್ಲೆಯಿಂದ ಓಡಿಸಿದ್ದು ಮಾನ್ಯ ಪ್ರಜ್ವಲ್ ರೇವಣ್ಣ ಅವರು ಪ್ರೀತಮ್ ಗೌಡರಿಗೆ ಹಾಸನ ವಿಧಾನಸಭಾ ಕ್ಷೇತ್ರ ಜನದ್ದು ಆಶೀರ್ವಾದ ತಾಯಿ ಹಾಸನಾಂಬ ದೇವಿ ಆಶೀರ್ವಾದ ಇರೋ ತನಕ ಯಾರು ಜಿಲ್ಲೆ ಬಿಡ್ಸೋಕ್ಕಾಗಲ್ಲ ಟ್ರೆಂಡ್ ಗಿಂಡೇನಿಲ್ಲ ಸರ್ ಒನ್ ಮನ್ ಶೋ ಅಷ್ಟೇ ನಮ್ಮ ಪ್ರೀತಮ್ ಅಣ್ಣವರಿಗೆ ಗೊತ್ತಾಗ್ತಿಲ್ಲ 50,000 ಲೀಡು ಅಂತ ಹೇಳ್ತಿದ್ದಾರೆ ನಾವೆಲ್ಲ 70-80 ಲೀಡು ಅಂತ ಯೋಚನೆ ಮಾಡ್ತಾರೆ ಹಾಸನದಲ್ಲಿ ಎಷ್ಟು ವೋಟರ್ ಸರ್ ಇರೋದು ಸರ್ 230,000 ಜನ ವೋಟರ್ಸ್ ಇದ್ದಾರೆ ಆಯ್ತು 80% ವೋಟ್ ಆಯ್ತು ಅನ್ಕೊಳ್ಳೋಣ ಈ ಸಲ 80% ವೋಟ್ ಆಯ್ತು ಅಂದ್ರೆ ಹೆಚ್ಚು ಕಡಿಮೆ 1.80 ನೀವು 1,00,000 ಲೀಡಲ್ಲಿ ಗೆಲ್ಲಿಸ್ತೀರಾ 1,00,000 1,00,000 ಮೇಲೆ ಲೀಡಲ್ಲಿ ಗೆಲ್ಲಿಸ್ತೀವಿ ಸರ್ 1,00,000 ಮೇಲೆ ಲೀಡಲ್ ಗೆಲ್ಲಿಸ್ತೀರಾ 1,00,000 ಓಟಲ್ ಗೆಲ್ಲಿಸ್ತೀರಾ 1.80 ಓಟು ಅಂತ ಇಟ್ಕೊಳ್ಳಿ ಸರ್ 1.20 ಪ್ರೀತಮ್ ಅಣ್ಣಮ್ಗೆ ಬರುತ್ತೆ ಇವ್ರೊಂದು 10-20 ಹಿಂಗೆ ಹಚ್ಕೊಳ್ತಾರೆ ಸರ್ ಅಷ್ಟೇ ಅವ್ರ ಕಾರ್ಯಕರ್ತರುಗಳು ಅಷ್ಟೇ 1,00,000 ಲೀಡ್ ಸರ್ ಶ್ರೀಕಾಂತ್ ಅಂತ ಸರ್ ಶ್ರೀಕಾಂತ್ ಅವ್ರು ಹೇಳ್ತಾರಪ್ಪ 1,20,000 ಬರುತ್ತೆ ಕಾರಣಗಳು ಇದೆ ಗೆಲ್ತಾರೆ ಅನ್ನೋದಕ್ಕೆ ಸರ್ ನಾವೆಲ್ಲ ಮಾರ್ಕೆಟ್ಗೆ 2013-2014 ಹೋಗ್ಬೇಕಾದ್ರೆ ಮಳೆ ಬಂತು ಅಂದಾಗ ಕುಂಟೆಪಿಲ್ಲೆ ಆಡ್ಕೊಂಡು ಹೋಗ್ತಾ ಇದ್ವಿ ಯಾಕಂದ್ರೆ ಗುಜ್ಜೆ ಇವತ್ತು ಮಾರ್ಕೆಟು RMC ಪ್ರತಿಯೊಂದು ರೋಡಲ್ಲೂ ಹೋಗ್ಬೇಕಂದ್ರೆ ಸರ್ ಸಿಮೆಂಟ್ ರೋಡ್ಗಳು ನೀವೇ ಕಾಣ್ತಾ ಇದ್ದೀರಾ ಸಿಮೆಂಟ್ ರೋಡ್ಗಳು ಚರಂಡಿ ನಮ್ಮ ಹಾಸನ ಕ್ಷೇತ್ರದಲ್ಲಿ ಕುಡಿಯೋ ನೀರಿನ ಘಟಕನೇ ಇರಲಿಲ್ಲ ಸರ್ ಇದು 5 ರೂಪಾಯಿ ಕಾಯ್ನಿಂದು ಇವತ್ತು ನೀವು ಯಾವ ಮೂಲೆಗೆ ಹೋದ್ರೂ ಕುಡಿಯೋ ನೀರಿನ ಘಟಕ ಕುಡಿಯೋ ನೀವು ಅವತ್ತು ಶಾಸಕರಾಗೋಕ್ಕಿಂತ ಮುಂಚೆ ಏನು ಅಭಿವೃದ್ಧಿ ಮಾಡಿಸ್ತೀನಿ ಅಂತ ಹೇಳಿದ್ರು ಒಂದೇ ಒಂದು ಬಿಟ್ಟಿಲ್ಲ ಸರ್ ಅವರು ಒಂದೇ ಒಂದು ಬಿಟ್ಟಿಲ್ಲ ನಮ್ಮ ಶಾಸಕರು ಬರೋಕ್ಕಿಂತ ಮುಂಚೆ ಆಶ್ವಾಸನೆಗಳು ಕೊಟ್ಟರು ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಆ ಪಕ್ಷದವ್ರು ಯಾವ ಕೆಲಸನೂ ಪೂರ್ತಿ ಮಾಡಿಲ್ಲ ನಮ್ಮ ಶಾಸಕರು ಅವ್ರು ಹೇಳಿರೋ ಕೆಲಸನ ಯಾವುದು ಪೂರ್ತಿ ಮಾಡ್ದಲ್ಲ ಬಿಟ್ಟಿಲ್ಲ ಸರ್ ಅಂಥವ್ರಿಗೆ ನಾವು ಓಟ್ ಹಾಕ್ಲಿಲ್ಲ ಅಂದರೆ ನಮ್ಮ ಹಾಸನ ಕ್ಷೇತ್ರ ಜನ ಗೆಲ್ಲಿಸ್ತೀರಾ ಮತ್ತು ಸರ್ಕಾರ ಬರ ಮಿನಿಸ್ಟ್ರು ಮಾಡಿಸ್ತೀವಿ ಖಂಡಿತವಾಗ್ಲಿ ಸರ್ ಮಿನಿಸ್ಟ್ರು ಇನ್ನೊಂದು 5 ವರ್ಷ ನಾನೇ ಅವ್ರು ಇಂಟರ್ವ್ಯೂ ಮಾಡಿದ್ದೆ 2 ತಿಂಗಳಿಂದೆ ಹಾಸನಕ್ಕೆ ನಾನೇ CM ಅಂತ ಹೇಳಿದ್ರು ನಾನೇ ಅವ್ರು ಇಂಟರ್ವ್ಯೂ ಮಾಡಿದ್ದೆ ಒಟ್ಟಲ್ಲಿ ಈ ಸಲ ಟ್ರೆಂಡ್ ಮತ್ತೆ ಪ್ರೀತಮ್ ಅನ್ನ ಪ್ರೀತಮ್ ಅಣ್ಣನೇ ಸರ್ ಒನ್ ಮ್ಯಾನ್ ಶೋ ಅವರೇ ವಿನ್ನು ಥ್ಯಾಂಕ್ ಯು ಓಕೆ ಮತ್ತಷ್ಟು ಮತದಾರರಿದ್ದಾರೆ ನಮ್ಮ ಜೊತೆ ಸರ್ ನಿಮ್ಮ ಹೆಸರು ಪುನೀತ್ ಅಂತ ಸರ್ ನಮ್ಮ ಹೆಸರು ಇಲ್ಲೇ ವಲಭೈರೋಡವ್ರು ನಾವು ಪುನೀತ್ ಅಂತ ಹೆಸರು ಸರ್ ಏನು ಟ್ರೆಂಡ್ ಹಾಸನ ಹಾಸನ್ ಟೆಂಡರ್ ಸರ್ ಪ್ರೀತಮ್ ಗೌಡರು ಅಭಿವೃದ್ಧಿ ಮಾಡಿದ್ದಾರೆ ಜನ ಪರವಾಗಿದ್ದಾರೆ ಜನಕ್ಕೆ ಸಹಾಯ ಮಾಡಿದ್ದಾರೆ ಸರ್ವ ಜನಾಂಗನ್ನು 9 ದಿನ ತಾಂಡೋಗ್ತಿದ್ದಾರೆ ಹಂಗಾಗಿ 50,000 ಲೀಡಲ್ ಪ್ರೀತಮ್ ಗೌಡರು ಗೆಲ್ತಾರೆ ಸರ್ ಲೀಡ್ ಲೆಕ್ಕ ಹಾಕೋದಷ್ಟೇ ಅಂತ ಹೇಳ್ತೀರಾ ಲೀಡ್ ಲೆಕ್ಕ ಹಾಕೋದಷ್ಟೇ ಅಲ್ಲ ಸರ್ ಅಭಿವೃದ್ಧಿ ಲೆಕ್ಕ ಹಾಕಿ ಜನ ಓಟ್ ಕೊಡ್ತಿದ್ದಾರೆ ಲೀಡು ಓಕೆ ಸರ್ ಅಭಿವೃದ್ಧಿ ಲೆಕ್ಕ ಹಾಕಲ್ಲ ಸರ್ ನಿಮ್ಮ ಪ್ರಕಾರ ಕಳೆದ 5 ವರ್ಷದಲ್ಲಿ ಯಾರು ಮಾಡೋಕ್ಕಾಗದೇ ಇರೋದನ್ನ ಪ್ರೀತಮ್ ಗೌಡರು ಮಾಡಿದ್ದಾರೆ ಅಂತದ್ದು ಏನಿದೆ ಸರ್ ಮೂಲವಾಗಿ ಜನ ಬದುಕಕ್ಕೆ ಬೇಕಾಗಿರೋದು ಮೂಲಭೂತ ಸೌಕರ್ಯ ಸರ್ ಮತ್ತೆ ಕನೆಕ್ಟಿವಿಟಿ ಬೇಕು ನೀವು 30 ವರ್ಷದಿಂದ ಹಾಸನಲ್ಲಿ 5-6 ಜನ MLAಗಳಾದರು ಸರ್ ಉದ್ದೂರು ರಿಂಗ್ ರೋಡು ಸರ್ 20 ವರ್ಷದಿಂದ ನೆನೆಗುದಿಗೆ ಬಂದಿದೆ ಸರ್ ಆ ರಿಂಗ್ ರೋಡ್ ಕ್ಲಿಯರ್ ಮಾಡಿದ್ದಾರೆ ಸರ್
80 feet ರಸ್ತೆ ಅಭಿಮಿಯಾ ಶಾಮಿಲ್ನಿಂದ 80 feet ರಿಂಗ್ ರೋಡ್ ರಸ್ತೆ ಕ್ಲಿಯರ್ ಮಾಡಿದೆ ಸರ್. ಜವರಾಪಟ್ಟಣ ಬೈಪಾಸ್ ಸರ್ ಕ್ಲಿಯರ್ ಮಾಡಿದೆ ಸರ್. ಯಾವುದೇ ಮೇನ್ ಮೂಲಭೂತ ಸೌಕರ್ಯಗಳು ಜನಗಳಿಗೆ ಬೇಕು, ಚರಂಡಿ ಇರ್ಬೋದು, ಕುಡಿಯೋ ನೀರು ಇರ್ಬೋದು, ಸುಮಾರು 165 ಕೋಟಿ ತಂದು ಯುಜಿಡಿ ಸಮಸ್ಯೆ ಬಗೆಹರಿಸಿ ಸರ್. ಇದಕ್ಕಿಂತ ಜನಕ್ಕೆ ಇನ್ನೇನು ಬೇಕು ಸರ್? ಜನಕ್ಕೆ ಕೇಳದೆ ಮೂಲಭೂತ ಸೌಕರ್ಯಗಳು, ಬೆಳಕಬೇಕು, ನೀರು ಬೇಕು, ರೋಡ್ ಬೇಕು, ಅವರಿಗೆ ಜೀವನ ಮಾಡೋಕ್ಕೆ ಒಂದು ಒಳ್ಳೆ ಸಮಾಜ ನಿರ್ಮಾಣ ಆಗಬೇಕು. ಆ ಥರ ಸಮಾಜ ನಿರ್ಮಾಣ ಪ್ರೀತಮ್ ಗೌಡರು ಮಾಡಿದ್ದಾರೆ ಸರ್. ಎಲ್ಲ ಜನಾಂಗದವ್ರನ್ನ ಒಟ್ಟಿಗೆ ತಗೊಂಡು ಹೋಗಿದ್ದಾರೆ ಸರ್. ಅದು ಮುಖ್ಯ 50 ಸಾವಿರ ಇಡೋಗಿಲ್ಲ, ಇವೆಲ್ಲ ಮುಖ್ಯ ಕಾರಣಗಳಾಗ್ತವೆ ಸರ್. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಹಾಸನ ನೋಡುವಾಗ ಸ್ವರೂಪ್ಗಿಂತ ಹೆಚ್ಚಾಗಿ ದೇವೇಗೌಡರ ಫ್ಯಾಮಿಲಿ, ಎಸ್ಪೆಷಲಿ ರೇವಣ್ಣ ಅವ್ರ ಫ್ಯಾಮಿಲಿ ಹಾಸನ ಚುನಾವಣೆಯನ್ನು ಪ್ರತಿಷ್ಠೆಯಾಗಿ ತಗೊಂಡಿದ್ದೆ ಅಂತ ಇವಾಗ ಅನ್ನಿಸ್ತಿದೆ. ನಿಮಗೇನು ಅನ್ಸುತ್ತೆ? ಪ್ರತಿಷ್ಠೆಯಾಗಿ ತಗೊಂಡಿದ್ರೆ ಸರ್, ಭವಾನಿ ಅವ್ರು ಬಂದು ಕ್ಯಾಂಡಿಡೇಟ್ ಆಗಬೇಕಿತ್ತು, ಸೋಲಾ ಭಯದಿಂದ ಸ್ವರೂಪ್ ಅವ್ರು ಮಾಡಿದ್ದಾರೆ. ಯಾರು ಕ್ಯಾಂಡಿಡೇಟ್ ಸಿಗ್ದಲ್ಲ 2-3 ಜನ ಬೇರೆ ಕ್ಯಾಂಡಿಡೇಟ್ಗಳು ಟ್ರೈ ಮಾಡಿದ್ರು, ನಿಮ್ಮಲ್ಲೇ ನೀವು ತೋರಿಸಿದ್ರಿ, 3ನೇ ವ್ಯಕ್ತಿ 4ನೇ ವ್ಯಕ್ತಿ ಇದ್ದಕ್ಕಿದ್ದಂಗೆ ಬಂದರು ಅಂತ. ಸ್ವರೂಪ್ ಅವ್ರು ಸಿಕ್ಕಿದ್ದಾರೆ, JDS ಬೌಟ ಕಟ್ಟಿದ್ದಾರೆ, ಸ್ವರೂಪ್ ಅವರು ಈ ಕ್ಷೇತ್ರ ಬಿಡುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಆ ಥರ ಅವರಿಗೆಲ್ಲ ಪರಿಸ್ಥಿತಿ ಇದ್ದಿದ್ರೆ ರೇವಣ್ಣ ಅವ್ರ ಕುಟುಂಬದವ್ರು ಯಾವುದೇ ಕಾರಣಕ್ಕೂ ಸ್ವರೂಪ್ ಅವರು ಟಿಕೆಟ್ ಕೊಡಲಿಲ್ಲ. ಅವರೇ 5-6 ಸರ್ವೆ ಮಾಡಿಸಿ ಸೋಲಾ ಪರಿಸ್ಥಿತಿ ಬಂದಾಗ ಸ್ವರೂಪ್ ಅವ್ರನ್ನ ಮಾಡಿದ್ದಾರೆ ಸರ್. ಸ್ವರೂಪ್ ಅವರು ಆಗಿದ್ದಾರೆ, ಪ್ರೀತಮ್ ಅವರು 2ನೇ ಬಾರಿ ಗೆಲ್ತಾರೆ, BJP ಸರ್ಕಾರ ಬರುತ್ತೆ, ಪ್ರೀತಮ್ ಗೌಡರು ಮಂತ್ರಿ ಆಗ್ತಾರೆ. ಪ್ರೀತಮ್ ಈ ಸಲ ಗೆದ್ದರೆ ರಾಜ್ಯದಲ್ಲಿ BJP ಅತಿ ಪ್ರಭಾವಶಾಲಿ ಜನಪ್ರತಿನಿಧಿ ರಾಜಕಾರಣಿ ಆಗ್ತಾರೆ, ಇಂಥ ಎಲ್ಲ ಚರ್ಚೆಗಳು ನಡೀತಾ ಇದೆ. ಹೌದಾ? 100% ಸರ್. ಪ್ರೀತಮ್ ಗೌಡರು ಮಾನವೀಯ ಮೌಲ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತಾರೆ ಸರ್. ನೀವು ಕೋವಿಡ್ ಸಂದರ್ಭದಲ್ಲಿ ಯಾರು ರೇವಣ್ಣ ಇದ್ರು ಸರ್, ಯಾವ ಭವನ್ ಇದ್ರು ಸರ್, ಯಾವ ಪ್ರಜ್ವಲ್ ಇದ್ರು ಸರ್, ಸಂಸದರಾಗಿ ಒಂದೇ ಒಂದು ಏರಿಯಾಗೆ ಬಂದು ವಿಸಿಟ್ ಮಾಡಲಿಲ್ಲ, ಒಬ್ಬರೇ ಒಬ್ಬರಿಗೆ ಒಂದು ಫುಡ್ ಕಿಟ್ ಕೊಡಲಿಲ್ಲ, ಒಬ್ಬರೇ ಒಬ್ಬರಿಗೆ. ಸಾರಿ ಸಾರಿ ಇಂಟರಪ್ಟ್ ಮಾಡಿ, ಸಂಸದರ ವಿಚಾರ ಬಂದಾಗ ಪ್ರೀತಮ್ನ ಆಶ್ರ ನಗರ ಅಲ್ಲದ ಜಿಲ್ಲೆಯಲ್ಲೇ ಕಳಿಸ್ಬಿಡ್ಬೇಕು ಅನ್ನೋ ಮಾತುಗಳೆಲ್ಲ ಬರ್ತಿತ್ತು ಮೊನ್ನೆ. ಹಾಸನ ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ಸರ್. ಹಾಸನ ಎಲ್ಲರೂ ಜೀವನ ಮಾಡೋಕ್ಕೆ ಒಂದು ಸುಸಂಸ್ಕೃತವಾದ ಜಿಲ್ಲೆ. ಈ ಜಿಲ್ಲೆಯಲ್ಲಿ 50 ವರ್ಷದಿಂದ ಜನ ದಬ್ಬಾಳಿಕೆ ದೌರ್ಜನ್ಯಕ್ಕೆ ನಲ್ಗು ಹೋಗಿದ್ರು. ಪ್ರೀತಮ್ ಗೌಡರು ಬಂದ್ಮೇಲೆ ಜಿಲ್ಲೆ ಜನ ಆರಾಮಾಗಿ ಇದ್ದಾರೆ, ಅವ್ರಿಗೊಬ್ರು ಎದುರಾಳಿ ಇದಾರಲ್ಲ ಅಂತ ಜನ ಖುಷಿಯಾಗಿದ್ದಾರೆ. ಜಿಲ್ಲೆಯಿಂದ ಓಡಿಸೋಕೊಬ್ರು ಸಂಸದರಾಗಿ ಯಾವ ರೀತಿ ಮಾತಾಡಬೇಕು ಅಂತ ಫಸ್ಟ್ ಕಲಿಬೇಕು ಸರ್. ಅವ್ರು ಮಾಡೋಂಥ ದುರ್ವರ್ತನೆ ನೋಡಿದ್ರೆ ಸರ್ ಜನ ಗಾಬರಿಯಾಗಿದ್ದಾರೆ. ಮುಂದಿನ ಸಲ ನಮ್ಮ ಮನೆ ಬಾಕ್ಲಿ ಬಂದಾಗ ನಾವು ಯಾವುದೇ ಕಾರಣಕ್ಕೂ ಸಂಸದರಿಗೆ ಓಟ್ ಕೊಡಲ್ಲ ಅಂತಿದ್ದಾರೆ ಸರ್. ಸಂಸದರು ಕೊಡುಗೆಯೇನು ಸರ್ ಹಾಸನಕ್ಕೆ? 4 ವರ್ಷ ಆಯಿತು, 2014, 2015, 2019 ಗೆದ್ರು ಸಂಸದರು, ಕೊಡುಗೆಯೇನು ಸರ್? ಏನು ಮಾಡಿದ್ದಾರೆ ಸರ್ ಹಾಸನಕ್ಕೆ? ಯಾವ ಏರಿಯಾಗೆ ಬಂದಿದ್ದಾರೆ, ಯಾರು ಕಷ್ಟ ಸುಖಕ್ಕೆ ಬಂದಿದ್ದಾರೆ, ಏನು ಮಾಡಿದ್ದಾರೆ? ಬರೋದು ಟಿ ವಿ ಮುಂದೆ ಪ್ರೀತಮ್ ಗೌಡರು ಬೈದ್ರೆ ಲೀಡರ್ ಆಯ್ತೀವಿ ಅನ್ನೋ ಮನಸ್ಥಿತಿ ಇರೋ ಸಂಸದರಿಂದ ಏನು ಹಾಸನದಲ್ಲಿ ಅಭಿವೃದ್ಧಿ ಆಗಿಲ್ಲ. ಅವ್ರು ಬರೀ ಭಾಷಣಕ್ಕೆ ಸೀಮಿತ. ದಯಮಾಡಿ ಸಂಸದರು ನಂದು ಒಂದೇ ವಯಸ್ಸು, ನಮ್ಮ ಶಾಸಕರಿಗೆ ಹೋಗು ಬಂದು ಮಾತಾಡ್ತಾರೆ. ನನಗೂ ಮಾತಾಡೋದು ಧೈರ್ಯ ಇದೆ, ಹಕ್ಕಿದೆ, ಮಾತಾಡ್ತೀನಿ. ಬಟ್ ಸಂಸದರು ಒಂದು ಗೌರವ ಕೊಡ್ತೀವಿ. ಇದೇ ಥರ ಇವರು ಪದೇ ಪದೇ ಶಾಸಕರಿಗೆ ಹೋಗು ಬಾ ಅಂದರೆ ನಮಗೂ ಮಾತಾಡೋಕ್ಕೆ ಬರುತ್ತೆ. ನಾವು BJP ಕಾರ್ಯಕರ್ತರು ಸ್ಟ್ರಾಂಗ್ ಇದ್ದಾರೆ. ಪ್ರೀತಮ್ ಗೌಡರನ್ನ ಜಿಲ್ಲೆಯಿಂದ ಓಡಿಸ್ಬೇಕಾಗಿರೋದು ದೇವೇಗೌಡರು ಅವ್ರ ಕುಟುಂಬ ಅಲ್ಲ, ಸಂಸದರು ಪಾಪ ದೇವೇಗೌಡರನ್ನ ಜಿಲ್ಲೆಯಿಂದ ಓಡಿಸಿದ್ದು ಮಾನ್ಯ ಪ್ರಜ್ವಲ್ ರೇವಣ್ಣ ಅವರು. ಸಂಸದರು ದೇವೇಗೌಡರು ಹಾಸನದಲ್ಲಿ ಕ್ಯಾಂಡಿಡೇಟ್ ಆಗಿದ್ರೆ ಇಲ್ಲಿ ಗೆಲ್ಲೋರು ತುಮಕೂರಿಗೆ ಕರ್ಕೊಂಡೋಗಿ ಅವ್ರ ತಾತನ ನಿಲ್ಲಿಸಿ ಹಾಸನ ಜಿಲ್ಲೆನ ಪಾಪ ಅವ್ರ ತಾತನ ಬಿಡಿಸಿದ್ದಾರೆ. ಪ್ರೀತಮ್ ಗೌಡರಿಗೆ ಹಾಸನ ವಿಧಾನಸಭಾ ಕ್ಷೇತ್ರ ಜನದ ಆಶೀರ್ವಾದ, ತಾಯಿ ಹಾಸನಾಂಬ ದೇವಿ ಆಶೀರ್ವಾದ ಇರೋ ತನಕ ಯಾರು ಜಿಲ್ಲೆ ಬಿಡಿಸೋಕ್ಕಾಗಲ್ಲ. ಇದೇ ಜಿಲ್ಲೆಯಲ್ಲಿ ಇರ್ತಾರೆ, ಇನ್ನೂ 50 ವರ್ಷ ರಾಜಕಾರಣ ಮಾಡ್ತಾರೆ. ತಾಯಿ ಹಾಸನಾಂಬ ಆಶೀರ್ವಾದ ಇದ್ರೆ ಮಂತ್ರಿ ಆಗ್ತಾರೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗೋಂಥ ಯೋಗನೂ ಇದೆ, ಆ ತಾಕತ್ತು ಇದೆ. ಆ ಥರ ನಡ್ಕೊಳ್ಳೋ ಮನುಷ್ಯ ದೇವರವ್ರಿಗೆ ಆಶ್ರಯ ಮಾಡು, ಮುಂದಿನ ದಿನ ಮುಖ್ಯಮಂತ್ರಿನೂ ಆಗ್ತಾರೆ. ಅವರು ಅರಿತುಕೊಂಡು ರಾಜಕೀಯಕ್ಕೆ ಬಂದು ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದಾರೆ. ಈ ಶಾಸಕರಿಗೆ ಬರಬೇಕಾ ಅಂಥವನ್ನು ಸಹ ಸಣ್ಣ ಪುಟ್ಟ ಒಂದು ಕೆಲಸಗಳನ್ನು ಸಹ ಮನಗಂಡು ಇವತ್ತು ನೋಡಿ ಅದು ಹೇಗಾಗಿದೆ ಅಂತ ಅವರ ಹೆಸರಲ್ಲೇ 3-4 ಬಾರ್ಗಳಿದೆ, ಇದನ್ನು ಟ್ರೋಲ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸರ್ ನಮ್ಮ MLA ಅವ್ರಿಗೂ ಆ ಲೈಸೆನ್ಸ್ ಕೊಡೋದಕ್ಕೂ ಸಂಬಂಧನೇ ಇಲ್ಲ. ಖಂಡಿತ ಸರ್, 100%ಗೆ 100% ಅಭಿವೃದ್ಧಿ ಆಗಿದೆ ಸರ್. ಏನು ಹಾಸನದಲ್ಲಿ ಕೆಲಸಗಳಾಗಿದ್ದಾವೆ, 100% ಕೆಲಸಗಳಾಗಿದ್ದಾವೆ. ಮತ್ತು ಹಾಸನದಲ್ಲಿ ಏನು ಕಣ್ಣಿಗೆ ಅಭಿವೃದ್ಧಿ ಕಾಣ್ತಿದೆ ಇವತ್ತು, ಅದೆಲ್ಲದನ್ನು ಪ್ರೀತಮ್ ಗೌಡರೇ ಮಾಡಿರೋದು. ನಾವೇನು ಕೇಳಿದ್ರು ಸಹ ಅವರು ಯಾವತ್ತೂ ಇಲ್ಲ ಅಂತಂದಿಲ್ಲ ನಮ್ಮ ಶಾಸಕರು. ಮತ್ತಷ್ಟು ಜನ ಇದ್ದಾರೆ, ವಕೀಲರೊಬ್ಬರು ಇದ್ದಾರೆ ನಮ್ಮ ಜೊತೆ ಸರ್. ನಿಮ್ಮ ಹೆಸರು? ಮೋಹನ್ ಕುಮಾರ್, KK ಮೋಹನ್ ಕುಮಾರ್ ಅಂತ. ಏನು ಸರ್ ಹಾಸನ ಟ್ರೆಂಡು ನೀವು ಹೇಳಬೇಕು ಸರ್. ಹಾಸನ ಟ್ರೆಂಡು ಏನಾಗಿದೆ ಸರ್, ಇವರು ಇವತ್ತು ಬಂದು ರಾಜಕೀಯ ಮಾಡ್ತಾ ಇಲ್ಲ ಅಥವಾ ನಮ್ಮ ಕೆಲಸಗಳು ಮಾಡ್ತಾ ಇಲ್ಲ. ಇವರು ಆಲ್ರೆಡಿ ಹೋದ ಸರಿ ಎಲೆಕ್ಷನ್ ಯಾರ ಬಗ್ಗೆ ಹೇಳ್ತೀವಿ? ಪ್ರೀತಮ್ ಗೌಡ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಪ್ರೀತಮ್ ಗೌಡ್ರ ಪರವಾಗಿ ಹೇಳ್ತಾ ಇದ್ದೀನಿ. ಮುಂಚೆ ಏನು ಎಲೆಕ್ಷನ್ನು 2018ರಲ್ಲಿ ಆಯಿತು, ಅದ್ರ ಹಿಂದೆನೇ ಇವರು 2 ವರ್ಷದ ಹಿಂದೆನೇ ಬಂದು ನಮ್ಮ ಹಾಸನದ ಏನೇನು ಕೆಲಸ ಕಾರ್ಯಗಳು ಆಗಬೇಕು ಅದನ್ನೆಲ್ಲ ಅವರು ಅರಿತುಕೊಂಡು ರಾಜಕೀಯಕ್ಕೆ ಬಂದು ಆ ಸಮಸ್ಯೆಗಳೆಲ್ಲನೂ ಪರಿಹಾರ ಮಾಡಿದ್ದಾರೆ. ಆಯಿತಾ, ಸ್ಟಾರ್ಟಿಂಗೇ ಎಲೆಕ್ಷನ್ ಬರೋಕ್ಕಿಂತ ಮುಂಚೆ 2018ರಲ್ಲಿ ಎಲೆಕ್ಷನಲ್ಲಿ ಅವ್ರು ವಿನ್ ಆದಮೇಲೆ ಕೋವಿಡ್ ಬಂತು. ಕೋವಿಡಲ್ಲೂ ಸಹ ಮನೇಲಿ ಕೂತ್ಕೊಳ್ಳಲಿಲ್ಲ. ಜನರ ಸಮಸ್ಯೆಗಳು ಮತ್ತು ಹಾಸನ ನಗರನ ಹೇಗೆ ಇಂಪ್ರೂವ್ಮೆಂಟ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಅವರು ತುಂಬಾ ಡೀಪಾಗಿ ಅದನ್ನೆಲ್ಲ ಕೂತ್ಕೊಂಡು ಮನೆಯಲ್ಲಿ ಲೀಸ್ಟ್ ಮಾಡಿಕೊಂಡು ಪ್ರತಿಯೊಂದು ಮೂಲೆನೂ ಸಹ ನೀವು ಒಂದು ಕಾಮನ್ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಸಣ್ಣ ಎಕ್ಸಾಂಪಲ್ಲು. NCC ಆಫೀಸ್ಗೆ ಸಾಲ್ಗಾಮೆ ರಸ್ತೆಯಿಂದ NCC ಆಫೀಸ್ಗೆ ಹೋಗೋದು ಒಂದು ಚಿಕ್ಕ ರೋಡ್ ಇದೆ ಒಂದು. ಆ ರೋಡು ಕಾರ್ನರಲ್ಲಿ ತುಂಬ ಟ್ರಾಫಿಕ್ ಜಾಮ್ ಆಗ್ತಾ ಇತ್ತು, ಅದು ಯಾರ ಗಮನಕ್ಕೂ ಬಂದಿರಲಿಲ್ಲ. ಅಂಥವೆಲ್ಲದನ್ನು ಸಣ್ಣ ಪುಟ್ಟ ಕೆಲಸಗಳನ್ನೂ ಸಹ ಇವರು ಅದನ್ನು ಮನಗಂಡು ಅದನ್ನೆಲ್ಲ ಪರಿಹಾರ ಮಾಡಿದ್ದಾರೆ. ಇನ್ನೊಂದು ಎಕ್ಸಾಂಪಲ್ಲು, ಸಂತಪೇಟೆ ಸರ್ಕಲ್ಲಿಂದ
ಇದಕ್ಕೆ ಗೊರೂರು ಹೋಗೋ ರೋಡಲ್ಲಿ ಒಂದು ರೋಡಲ್ಲೊಂದು ಒಂದು ಯೂಜ್ ಇಡಿನೋ ಅಥವಾ ಏನು ನೀರಿನದೊಂದು ಇದಿತ್ತು ಸಂಪಿತ್ತು. ಆ ಸಂಪನ್ನ ಇದುವರೆಗೂ ಹಂಗಾದ್ರೆ ಯಾರಿಗೂ ಸಹ ಅದು ಗಮನಕ್ಕೆ ಬಂದಿರಲಿಲ್ವಾ? ಈ ಶಾಸಕರಿಗೆ ಬರಬೇಕಾ? ಅಂಥವನ್ನು ಸಹ ಸಣ್ಣ ಪುಟ್ಟ ಒಂದು ಕೆಲಸಗಳನ್ನು ಸಹ ಮನಗಂಡು ಇವತ್ತು ನೋಡಿ ಅದು ಹೇಗಾಗಿದೆ ಅಂತ ಅಲ್ಲಿ ಎಲ್ಲ ಇನ್ನೊಂದು ವಿಚಾರ, ಸಾರಿ ಇಂಟ್ರಪ್ಟ್ ಮಾಡ್ತಾ ಇದ್ದೀನಿ. ಪ್ರೀತಮ್ ಗೌಡರು ಅಧಿಕಾರಕ್ಕೆ ಬಂದಮೇಲೆ ಹಾಸನ ಗೋವಾ ಆಗ್ಬಿಡ್ತಿದೆ, ಬರೀ ಬಾರ್ಗಳು, ಅತಿ ಹೆಚ್ಚಿನ ಬಾರ್ಗಳು, ವೈನ್ ಸ್ಟೋರ್ಗಳು, ಇದ್ರ ಬಗ್ಗೆ ಏನು ಹೇಳ್ತೀರಿ? ಸರ್, ನಾನೊಬ್ಬ ವಕೀಲನಾಗಿ ಇದಕ್ಕೂ ಎಮ್ ಎಲ್ ಎವ್ರಿಗೂ ಸಂಬಂಧ ಇಲ್ಲ ಸರ್. ಅದನ್ನ ಸಂಬಂಧಪಟ್ಟಂಗೆ ಯಾರು ಇಲಾಖೆ ಏನಿದ್ದಾರೆ, ಯಾರು ಅಬಕಾರಿ ಇಲಾಖೆ ಅಲ್ಲಿ ಮಾಹಿತಿ ತೊಗೊಂಡ್ರೆ ಗೊತ್ತಾಗುತ್ತೆ. ಈಗಲೂ ಸಹ ಏನು ಈಗ ನಮ್ಮ JDS ಶಾಸಕರು ಸನ್ನಿಗೆ ನಿಂತಿದ್ದಾರೆ, ಅವರ ಹೆಸರಲ್ಲೇ 3-4 ಬಾರ್ಗಳಿದೆ. ಅವರೇ ಇದನ್ನು ಇದು ಮಾಡ್ತಾ ಇದ್ದಾರೆ, ಇದನ್ನು ಟ್ರೋಲ್ ಮಾಡ್ತಾ ಇದ್ದಾರೆ. ಆಯಿತಾ, ಅವ್ರ ಹೆಸರಲ್ಲೇ 3-4 ಇದ್ದಾವೆ. ಹೆಸರು ಬೇಕಂತ ನಾನು ಹೇಳ್ತೀನಿ ಬೇಕಾದರೆ. ಆಯಿತಾ, ಹಾಗಾಗಿ ಇದಕ್ಕೂ ಎಮ್ ಎಲ್ ಎವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಸರ್. ಏನು ಇದೊಂದೇ ನಮ್ಮ ಹಾಸನದಲ್ಲಿ ಮಾತ್ರ ಆಗಿಲ್ಲ, ಇಡೀ ಎಲ್ಲ ನಗರಗಳು, ನೀವು ಸಕಲೇಶ್ಪುರ ಹೋಗಿ, ಆಲೂರು ಹೋಗಿ, ಪಳಯಾಸ್ಪುರ ಹೋಗಿ ಸರ್, ಪಳಯಾಸ್ಪುರಕ್ಕೆ ಹಂಗಾರೆ ಇವರ ಕೊಟ್ಟಿದ್ದಾರಾ? ಏನಕ್ಕೆ ಅಲ್ಲಿ ಎಷ್ಟಿದಾವೆ ಎಲ್ಲ ಲೆಕ್ಕ ತಗೊಳ್ಳಿ, ಅಬಕಾರಿ ಇಲಾಖೆಯಲ್ಲಿ ಸಿಗ್ತಾರೆ ಸರ್. ಅದಕ್ಕೆ ಸರ್, ನಮ್ಮ ಎಮ್ ಎಲ್ ಎವ್ರಿಗೂ ಆ ಲೈಸೆನ್ಸ್ ಕೊಡೋದಕ್ಕೂ ಸಂಬಂಧನೇ ಇಲ್ಲ. ನಾನೊಬ್ಬ ವಕೀಲನ ಹೇಳ್ತಾ ಇದ್ದೀನಿ, ಅದನ್ನ ಬೇರೆಯವರು ಬೇರೆ ತರ ತಿಳ್ಕೊಳ್ತಾರೆ, ಬಟ್ ಆ ಲೈಸೆನ್ಸ್ ಕೊಡೋ ವಿಚಾರಕ್ಕೂ ಇವ್ರಿಗೂ ಸಂಬಂಧ ಇಲ್ಲ. ಒಟ್ಟಿನಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಕಳೆದ 5 ವರ್ಷದಲ್ಲಿ ಹಾಸನ ನಿಜಕ್ಕೂ ಕೂಡ ಅಭಿವೃದ್ಧಿ ಆಗಿದೆ. ಮತ್ತೊಮ್ಮೆ ಪ್ರೀತಮ್ ಗೌಡರು ಆಯ್ಕೆ ಆಗ್ತಾರೆ ಅನ್ನೋದು ನಿಮ್ಮ? ಖಂಡಿತ ಸರ್, 100% ಅಭಿವೃದ್ಧಿ ಆಗಿದೆ. ಆಯ್ತಾ, ಯಾರೂ ಸಹ ಇದನ್ನ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಯಾರು ಹೇಳ್ತಾ ಇದ್ದಾರೆ ಸರ್, ಅವರೇ ಹೋಗಿ ಫೇಸ್ಬುಕ್ಕಲ್ಲಿ ಫೋಟೋ ತಗೊಂಡು ಅಪ್ಲೋಡ್ ಮಾಡ್ತಾರೆ, ಫುಡ್ ಕೋರ್ಟಲ್ಲಿ ಹೋಗಿ ಫ್ಯಾಮಿಲಿ ಹೋಗಿ ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ತಾರೆ, ಅಲ್ಲಿ ಅವರೇ ಬಂದು ಕಾಮೆಂಟ್ ಮಾಡ್ತಾರೆ ಏನು ಮಾಡಿಲ್ಲ ಅಂತ. ಇದಕ್ಕೇನು ಮಾಡೋಕ್ಕಾಗುತ್ತೆ ಸರ್? ಖಂಡಿತ 100% ಅಭಿವೃದ್ಧಿ ಆಗಿದೆ ಸರ್. ಏನು ಹಾಸನದಲ್ಲಿ ಕೆಲಸಗಳಾಗಿದ್ದಾವೆ, 100% ಕೆಲಸಗಳಾಗಿದ್ದಾವೆ. ಯಾರು ಕಾಮೆಂಟ್ ಮಾಡ್ತಾರೆ ಅದನ್ನು ಅವರು ಅನುಭವಿಸ್ತಾ ಇದ್ದಾರೆ. ಆದರೂ ಸಹ ಅವರು ಸುಳ್ಳನ್ನು ಹೇಳಿ ಗಾಸಿಪ್ ಮಾಡಿ ಇದನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಥ್ಯಾಂಕ್ ಯು ಸರ್. ಸರ್, ಮಂಜುನಾಥ್ ಅಂತ ನಾವು ನಾವು ಪ್ರೀತಮ್ ಗೌಡರ ಅಭಿಮಾನಿ, ಮತ್ತು ಅವರಿಗೆ ಅವ್ರು ಮಾಡಿರೋ ಅಭಿವೃದ್ಧಿ ಕಾರ್ಯಕ್ಕೆ ಅಭಿಮಾನಿಯಾಗಿ ನಾನು ಈಗ 2 ವರ್ಷದಿಂದ BJP ಇದ್ದೀವಿ. ಆಯಿತಾ, ಮುಂಚೆ ನಾವು ಯಾವ ಪಕ್ಷದಲ್ಲೂ ಇರಲಿಲ್ಲ. ಆಯಿತಾ, ಏನಾಗಿದೆ ಇಲ್ಲಿ, ಪ್ರತಿಯೊಂದು ರೋಡೇ ಆಗಿರ್ಬೋದು, ನೀವು ಬರುವಾಗ ಒಂದು ರೋಡ್ ನೋಡಿ, 3-4 ವರ್ಷದ ಹಿಂದೆ ಬರ್ತಿದ್ದಾಗ ಪ್ರತಿಯೊಂದು ರೋಡಲ್ಲೂ ಹಂಪ, ಪ್ರತಿಯೊಂದು ಹಳ್ಳ ಗುಂಡೆ ಬಿದ್ದಿತ್ತು. ಮತ್ತು ಪ್ರತಿಯೊಂದು ರೋಡು, ಡ್ರೈನೇಜು, ನೀರು ಮೇನ್ ಬೇಕಾಗಿರುವಂಥದ್ದು ಏನು ಜನಸಾಮಾನ್ಯರಿಗೆ, ಅದನ್ನು ಫುಲ್ಫಿಲ್ ಮಾಡಿದ್ದಾರೆ. ನೀವು ಯಾರೇ ಒಂದು ಸಾಮಾನ್ಯ ಒಬ್ಬ ವ್ಯಕ್ತಿ ಹೋಗಿ ಒಂದು ಪ್ರೀತಮ್ ಗೌಡರಿಗೆ ಒಂದು ಮೆಸೇಜ್ ಹಾಕಿದ್ರು ಸರ್ ನಮ್ಮ ರೋಡಲ್ಲಿ ಈ ಥರ ಆಗಿದೆ ಅಂತ, ಅವರು ಅದನ್ನು ಸ್ಪಂದಿಸ್ತಾರೆ. ಏನು ಉದಾಹರಣೆಗೆ ನನ್ನ ಒಂದು ಎಕ್ಸ್ಪೀರಿಯೆನ್ಸೇ ಆಗಿದೆ, ನಾನು ಯಾವ ಪಕ್ಷದಲ್ಲೂ ಇರಲಿಲ್ಲ, ಯಾವ ಕಾರ್ಯಕರ್ತನೂ ಆಗಿರಲಿಲ್ಲ. ನಾನು ಒಂದು ನನ್ನ ಮನೆ ರೋಡಿಗೆ ಒಂದು ರೋಡ್ ಆಗಬೇಕಿತ್ತು, ಬರೀ ವಾಟ್ಸಪ್ಪಲ್ಲಿ ಅವ್ರಿಗೆ ಮೆಸೇಜ್ ಹಾಕಿದ್ದೆ ಈ ಥರ ನೋಡಿ ಸರ್ ಈ ಥರ ಇದೇ ಸಮಸ್ಯೆ ಅಂತ. ಅವರು ವಿತಿನ್ 24 ಅವರಲ್ಲಿ ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಬಂದ್ಬಿಟ್ಟು ರೋಡನ್ನು ನೋಡಿ ಒಂದು 15 ದಿವಸದಲ್ಲಿ ಆ ರೋಡನ್ನು ರೆಡಿ ಮಾಡಿಸಿದ್ರು. ಆ ಮಟ್ಟದಲ್ಲಿ ಅವರು ಒಂದು ಸಣ್ಣ ವ್ಯಕ್ತಿಗೂ ಸಹ, ಗುರುತಿಲ್ಲದ ವ್ಯಕ್ತಿಗೂ ಸಹ, ಯಾವ ಪಕ್ಷದನೇ ಆಗಲಿ ಏನೇ ಆಗಲಿ ಅವ್ರನ್ನ ಸ್ಪಂದಿಸಿ ಕೆಲಸ ಮಾಡುವಂಥ ವ್ಯಕ್ತಿ ಆಗಿರೋದ್ರಿಂದ ಅಂಥವ್ರನ್ನ ನಾವು ಬೆಂಬಲಿಸಬೇಕು. ಮತ್ತು ಹಾಸನದಲ್ಲಿ ಏನು ಕಣ್ಣಿಗೆ ಅಭಿವೃದ್ಧಿ ಕಾಣ್ತಿದೆ ಇವತ್ತು, ಅದೆಲ್ಲದನ್ನು ಪ್ರೀತಮ್ ಗೌಡರೇ ಮಾಡಿರೋದು ಹೇಳಿ. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಾನು ಹಾಸನ ಜಿಲ್ಲಾ ವಕೀಲರ ಸಂಘದ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೆ. ಆ ಟರ್ಮಲ್ಲಿ ನಮ್ಮ ಸಂಘದಲ್ಲಿ ಹೊಸ ಬಿಲ್ಡಿಂಗು, ನಾವು ಸಂಘಕ್ಕೆ ಎಂಟ್ರಿ ಆದಾಗ ಹೊಸ ಬಿಲ್ಡಿಂಗು, ತುಂಬ ಅಲ್ಲಿ ಸಮಸ್ಯೆಗಳಿದ್ದು, ನೀರಿನ ಸಮಸ್ಯೆ ಆಗಿರಲಿ, ಪೀಠೋಪಕರಣ ಸಮಸ್ಯೆ ಆಗಿರಲಿ, ಒಂದು ಸ್ಟೇಜ್ ಇರಲಿಲ್ಲ. ನಾವು ಪ್ರೀತಮ್ ಗೌಡ್ರನ್ನ ನಮ್ಮ ಸಂಘಕ್ಕೆ ಕರೆಸಿದಂಥ ಸಂದರ್ಭದಲ್ಲಿ ಅವರು ನಮ್ಮ ಸಮಸ್ಯೆಗಳು ಏನೇನಿದ್ದಾವೆ ಲೀಸ್ಟ್ ಮಾಡಿಕೊಂಡು ಸರ್ ಇಮ್ಮಿಡಿಯೇಟಾಗಿ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿದ್ದಾರೆ. ಮತ್ತು ನಾವು ಏನು ಕೇಳಿದ್ರೂ ಸಹ ಅವರು ಯಾವತ್ತೂ ಇಲ್ಲ ಅಂತಂದಿಲ್ಲ ನಮ್ಮ ಶಾಸಕರು. ಆಯಿತಾ, ಒಂದು ಜಸ್ಟ್ ಎಕ್ಸಾಂಪಲ್ ಅಂತ ಅಂದರೆ, ನಮ್ಮ ವಕೀಲರುಗಳು ಕೋರ್ಟಿಗೆ ಬರಬೇಕಾದ್ರೆ 10 ಗಂಟೆಯಿಂದ 11 ಗಂಟೆ ಕೋರ್ಟ್ ಒಳಗಡೆ ಬರ್ತಾರೆ. ಆ ಬರಬೇಕಾದ ಸಂದರ್ಭದಲ್ಲಿ ತಾಲೂಕು ಆಫೀಸು, ಹಳೆಯ ತಾಲೂಕು ಆಫೀಸ್ ರಸ್ತೆಯಿಂದ ಹಾದು CKS ಸ್ಕೂಲ್ ಮುಂಭಾಗ ಬಂದು ಹೊಸ ಬಸ್ ಸ್ಟ್ಯಾಂಡ್ ಮುಂದೆ ನಮ್ಮ ಕೋರ್ಟಿಗೆ ಬರ್ತೀವಿ. ಆ ಬರಬೇಕಾದ್ರೆ ರೋಡು ತುಂಬ ಹದಗೆಟ್ಟಿತ್ತು ಸರ್. ನಮ್ಮ ಸಂಘಕ್ಕೆ ಬಂದಂಥ ಸಂದರ್ಭದಲ್ಲಿ ಹಿರಿಯ ವಕೀಲರುಗಳು ಕೇಳಿಕೊಂಡ್ರು ಈ ಥರ ಸಮಸ್ಯೆ ಆಗಿದೆ, ಅದನ್ನ ಒಂದು ಸ್ವಲ್ಪ ಮಾಡಿಕೊಡಿ, ರಸ್ತೆ ಮಾಡಿಕೊಡಿ ಅಂತ. ಆಯಿತು, ನಾನು ಬುಧವಾರದೊಳಗಡೆ ಮಾಡಿಕೊಡ್ತೀನಿ, 3 ಡೇಸ್ ಟೈಮ್ ತೊಗೊಂಡು ಬುಧವಾರದೊಳಗಡೆ ಅದನ್ನು ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಟೈಮ್ ತೊಗೊಂಡಿದ್ರು. ಆ ಒಂದು ಏನಿದೆ ಆ ಟೈಮಲ್ಲಿ ಮಂಗಳವಾರ ನಂಗೆ ಫೋನ್ ಮಾಡಿದ್ರು, ವಕೀಲರ ಈ ರೀತಿ ನನಗೆ ಬುಧವಾರಕ್ಕೆ ಆಗ್ತಾಯಿಲ್ಲ, ಅದನ್ನು ಕಂಪ್ಲೀಟ್ ಮಾಡಿಕೊಡೋದಕ್ಕೆ ಬೇರೆ ಸಮಸ್ಯೆಗಳಿದ್ದಾವೆ, ನನಗೆ ಇನ್ನು 2 ದಿವಸ ಟೈಮ್ ಕೊಡಿ, ಶುಕ್ರವಾರದೊಳಗಡೆ ನಾನು ಕಂಪ್ಲೀಟ್ ಮಾಡಿಕೊಡ್ತೀನಿ, ಒಂದು ಮೆಸೇಜಸ್ ಹಾಕಿ ನಿಮ್ಮ ಗ್ರೂಪ್ನಲ್ಲಿ ಲಾಯರ್ಗಳಿಗೆ ತಿಳಿಸ್ಬಿಡಿ ಅಂತ. ಯಾರು ಸರ್ ಹೇಳ್ತಾರೆ ಅಷ್ಟೊಂದು ರಿಸ್ಕ್ ತೊಗೊಂಡು ಕಾಯ್ತಾ ಇರ್ತಾರೆ ನಮ್ಮ ವಕೀಲರುಗಳು ಅಂತ ಅಂದ್ಬಿಟ್ಟು ಅವರಿಗೆ ಫೋನ್ ಮಾಡಿ ನನಗೆ ವಿಚಾರ 12 ಗಂಟೆ ರಾತ್ರಿ ತಿಳಿಸಿರೋದು ಸರ್. ಇಮಿಡಿಯೇಟಾಗಿ ಬುಧವಾರದಿಂದ ಕೆಲಸ ಸ್ಟಾರ್ಟ್ ಮಾಡಿ
ಶುಕ್ರವಾರದಷ್ಟೊಳಗಡೆ ಬೆಳಗ್ಗೆ ನಮ್ಮ ಲಾಯರ್ಗಳು ಕೋಟಿ ಬರೋಷ್ಟೊಳಗಡೆ ಕಂಪ್ಲೀಟ್ ಆಗಿತ್ತು ಸರ್. ಅಷ್ಟು ಶ್ರಮ ತಗೊಂಡು ಕೆಲಸ ಮಾಡಿದ್ದಾರೆ, ಮತ್ತು ನಮ್ಮ ಸಂಘಕ್ಕೊಂದು ಒಳ್ಳೆ ಒಂದು ಸ್ಟೇಜ್ ಮಾಡಿಕೊಟ್ಟಿದ್ದಾರೆ. 25 ವರ್ಷ 50 ವರ್ಷ ಬಾಳ್ಕೆ ಬರೋಂಥ ಒಂದು ಸ್ಟೇಜ್ ಮಾಡಿಕೊಟ್ಟಿದ್ದಾರೆ ಸರ್. ನಿಮ್ಮನ್ನ ಎದುರಾಕೊಳ್ಳೋಕ್ಕಾಗಲ್ವಲ್ಲ. ಏನಕ್ಕೆ ಸರ್ ಎದುರಾಕೊಳ್ಳೋದು? ಹಾಸನ ಸಿಟಿಗೆ ಅಭಿವೃದ್ಧಿ ಆಗಿದೆ, ಪ್ರತಿಯೊಂದು ಏರಿಯಾದಲ್ಲೂ ಪಾರ್ಕ್ಗಳಾಗಿದ್ದಾವೆ. ಹಿರಿಯ ನಾಗರಿಕರು ಓಡಾಡೋಕ್ಕೆ ಏನು ಪಾರ್ಕ್ಗಳ ಅವಶ್ಯಕತೆ ಇತ್ತು ಪ್ರತಿಯೊಂದು ಕಡೆಯೂ ಆಗಿದೆ. ಬರೀ ಒಂದು ಯಾವುದೋ ಒಂದು ಸಮುದಾಯಕ್ಕೆ ಅಂತ ಅಲ್ಲ, ಎಲ್ಲ ಜಾತಿ ಜನ ಭೇದ ಭಾವ ಮಾಡದಲ್ಲೇ ಎಲ್ಲ ಕಡೆಯೂ ಅಭಿವೃದ್ಧಿ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.